उद्देशी बिजापुर कर्नाटक अमित शाह ख्याति सन्मान्य श्री बसनगौड़ पाटील यत्नाळ साहेबर मातनाडबेकागि विनंती बोलो भारत माता की। कर्नाटक विधानसभा देवरिपरिगी विधानसभा क्षेत्र चुनाव प्रचार भारत गृह मंत्री आधुनिक सरदार वल्लभ भाई पटेल प्रतिरूप सन्मान्य श्री अमित शाह जी और नम देवरिपरिगी विधानसभा क्षेत्र अभ्यर्थी शासक नम आत्मीय सहोदर सोमनगौड़ पाटील शासनूर नम विजयपुर लोकसभा सदस्य रमेश जिगजिणी जिलाध्यक्षर आर एस पाटील वेदिके मेले उपस्थित पक्ष हिरीयर देवरिपरिगी विधानसभा क्षेत्र ना ते तायंदिरे हिरीयर युवक अण्ण तम्मंदिरे पत्रकर्ता बंधु इवत्तु कर्नाटक विधानसभा चुनाव नड़ीता है इवत्तु नम्म सोमनगौड़ पाटील कळेद 5 वर्षदल्लि सुमारु 3000 कोटि रूपायष्टु अभिवृद्धि हण तंदु बहुश ई देवरिपरिगी विधानसभा क्षेत्र हुट्टद मेले नाने इल्लि मोदलु स्पर्धे माडिद्दे आदरे नीवेल्लरू कूडि नन्न लग ओडेद कळिसिद्रि 10 वर्ष पश्चाताप तिंद्री नीरावरी आगलिल्ल रोड आगलिल्ल बरे निम्मदेनो लग्न मार्तार निम्मनेनो उद्धार मार्तार प्री बस पास कोड्तार अन्नोदरगने नीवु सत्यानाश 10 वर्ष आगिद्रि सोमनगौड़ बंद्र तेळि इवत्तु पिरापुर एत नीरावरी 796 कोटि मुळवाडे एत नीरावरी 824 कोटि ಒಟ್ಟು 250,000 ಎಕರೆ ನೀರಾವರಿ ಮಾಡಿದಂತ ಕೀರ್ತಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಮ್ಮ ಸೋಮನಗೌಡ ಪಾಟೀಲರಿಗೆ ಸಲ್ತದೆ ಇದನ್ನ ನೆನಪಿಡಬೇಕು ಇವತ್ತು ಯಾರು ಕೆಲಸ ಮಾಡ್ಯಾರ ಅವರಿಗೆ ಓಟ್ ಹಾಕೋದು ಕಲಿಬೇಕು ಯಾರು ದಾರು ಕುಡಿಸ್ತಾರ ಎಲೆಕ್ಷನ್ ವೋಟಿಂಗ್ ತನ ಅಟ್ಟೆ ನಿಮಗೆ ದಾರು ಬರ್ತದೆ ಮುಂದೆ ನೀವೆಲ್ಲ ದಿಕ್ಕ ದಿವಾಳಿ ಆಗ್ತೀರಿ ಹುಷಾರಿರಿ ದೇವರಿಪ್ಪರಿಗೆ ಸರಿ ಉಳಿಬೇಕಾದ್ರೆ ಇವತ್ತು ನೀವು ಏನು ಮಾಡಬೇಕು ಸೋಮನಗೌಡರಿಗೆ ಬಿಜೆಪಿ ವೋಟ್ ಹಾಕಬೇಕು ನಮ್ಮ ದೇಶ ಇವತ್ತು ಯಾಕೆ ಸುರಕ್ಷಿತ ಇದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಅವರಿಬ್ಬರು ಇವತ್ತು ನಮ್ಮ ದೇಶಕ್ಕೆ ಒಬ್ಬರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇದ್ದಂಗೆ ಒಬ್ಬರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇದ್ದಂಗೆ ಅವರಿಬ್ಬರು ಅವರಿಬ್ಬರ ನೇತೃತ್ವದಲ್ಲಿ ಕಾಶ್ಮೀರ 370 ತಗದ್ರು ಇವತ್ತು ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಗಲಕತ್ತು ಕಾಶಿ ಕಾರಿಡಾರ್ ಆಯ್ತು ಜಗತ್ತನಾಗ ಇವತ್ತು ಹಿಂದೂಗಳು ನೆಮ್ಮದಿಯಿಂದ ಜೀವನ ಮಾಡುವಂತದ್ದು ಭಾರತ ನಿರ್ಮಾಣ ಆಗಿದೆ ಇದನ್ನೆಲ್ಲ ನೆನಪಿಟ್ಟುಕೊಬೇಕಾಗುತ್ತೆ ಒಂದು ಭಯೋತ್ಪಾದಕ ಚಟುವಟಿಕೆ ಇಲ್ಲ ಮೊದಲು ನಮ್ಮ ಸೈನಿಕರಿಗೆ ಪೊಲೀಸರಿಗೆ ಈಗಾಗಲೇ ನಮ್ಮ ಆರ್ ಎಸ್ ಪಾಟೀಲ್ ಹೇಳಿದ್ರು ಶಿರಶ್ಛೇದ ಮಾಡುವಂತದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇತ್ತು ಆದರೆ ಇವತ್ತು ಒಬ್ಬ ನಮ್ಮ ಸೈನಿಕರಿಗೆ ಹೊಡೆದ್ರೆ 10 ಮಂದಿಯನ್ನು ಹೊಡೆಯುವಂತ ಆದೇಶ ಕೊಟ್ಟವರು ಸನ್ಮಾನ್ಯ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಇದನ್ನೆಲ್ಲ ನೆನಪಿಟ್ಟುಕೊಳ್ಳಬೇಕು ಬಂದುಗಳೇ ನಾವು ಸುರಕ್ಷಿತ ಇದೀವಿ ದೇಶದಾಗ ಅದೇ ರೀತಿ ಇವತ್ತು ನಾವೆಲ್ಲ ಇವತ್ತೇನೋ ವಿಜಯ ಕರ್ನಾಟಕದಲ್ಲಿ ಸಾಕಷ್ಟು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಾಗಲಿ ಯಡಿಯೂರಪ್ಪರ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಇವತ್ತು ರಾಜ್ಯದಲ್ಲಿ ಆಗಿದೆ ಅದನ್ನೆಲ್ಲ ನೋಡಿ ಇವತ್ತು ಮೀಸಲಾತಿ 2D 2C ನಮ್ಮ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಮರಾಠರಿಗೆ ಜೈನರಿಗೆ ಉಳಿದ ಎಲ್ಲ ಸಮುದಾಯಕ್ಕೆ ಇವತ್ತೇನಾದರೂ ಮೀಸಲಾತಿ ಸಿಕ್ಕಿದ್ರೆ ಅದಕ್ಕೆ ಕಾರಣ ಯಾರು ಅಂದ್ರೆ ಅಮಿತ್ ಶಾ ಜಿ ಅವರು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಸುಪ್ರೀಂ ಕೋರ್ಟ್ನಾಗ ಏನೂ ಆಗೋದಿಲ್ಲ ಇವತ್ತು ಮಾಧ್ಯಮಗಳು ತಪ್ಪು ಹೇಳಕತ್ತವು ಅದು ರದ್ದಾಗಿಲ್ಲ ಅದ್ಯಾವುದೇ ಮೀಸಲಾತಿ ರದ್ದಾಗಿಲ್ಲ ಅದರ ಬಗ್ಗೆ ಕೋರ್ಟ್ ಇನ್ನೂ ಚರ್ಚೆಗೆ ಅವಕಾಶ ಕೊಟ್ಟಿದೆ ಹೊರತು ನಮ್ದು ರದ್ದಾಗಿಲ್ಲ 4% ನಾವು ಮುಸ್ಲಿಮರದೇನೋ ಮೀಸಲಾತಿ ತೆಗೆದೀವಲ್ಲ
ಅದು ಸಂವಿಧಾನ ವಿರೋಧ ಇತ್ತು ನಾಳೆನೋ ಸುಪ್ರೀಂ ಕೋರ್ಟ್ ನಾವು ಕರ್ನಾಟಕ ಸರ್ಕಾರ ಮಾಡಿದ್ದನ್ನ ಅದು ಎತ್ತಿ ಹಿಡಿತದೆ ಯಾರು ಭಯಪಡಬೇಕಾಗಿಲ್ಲ ಇವತ್ತು ನಾವು ದಲಿತರಿಗೆ 15 ಇದ್ದ 17 ಮಾಡಿವಿ ತಳವಾರ ಸಮಾಜವನ್ನು ಎಷ್ಟಿಗೆ ಸೇರಿಸಿದವರು ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಪ್ರಧಾನಮಂತ್ರಿ ಮೋದಿಯವರು ದೇಶದಲ್ಲಿ ಎಷ್ಟಿ ಸಮಾಜ ಎಷ್ಟಿ ಮೀಸಲಾತಿಯೊಳಗೆ ತಳವಾರ ಕೋಳಿ ಸಮ ಕಬ್ಬಲಿಗ ಸಮಾಜ ಸೇರಿಸಿದ್ರು ರಾಜ್ಯದಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇರಲಿಲ್ಲ ಹೋದ ಸಿಂಧಗಿ ಉಪಚುನಾವಣೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಏ ನಮ್ಮ ನಾಯಕರು ಇವತ್ತೇನೋ ಹೇಳಿದ್ರು ಅದರ ಪ್ರಕಾರ ಇವತ್ತು ಮೀಸಲಾತಿಯನ್ನು ಕೊಟ್ಟಿದ್ದೀವಿ ವಾಲ್ಮೀಕಿ ತಳವಾರ ಸಮಾಜಕ್ಕೆ 3% ಇದ್ದಿದ್ದು 7% ಮಾಡಿದ್ದೀವಿ ಟೂ ಸಿದಲ್ಲಿರುವಂಥ 4% ತೆಗೆದು ಇವತ್ತು ಒಕ್ಕಲಿಗರಿಗೆ 8% ಲಿಂಗಾಯತರು ಮರಾಠರು ಜೈನರು ಇನ್ನಿತರ ಸಣ್ಣ ಜಾತಿಗಳಿಗೆ 2D ಮಾಡೋದ್ರ ಮೂಲಕ ಐತಿಹಾಸಿಕ ನಿರ್ಣಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ ಈ ಮೀಸಲಾತಿ ಉಳಿಬೇಕೋ ಬೇಡೋ ಹೇಳ್ರಿ ನೀವು ಮೀಸಲಾತಿ ಮುಂದುವರಿಬೇಕೋ ಯಾಕಂದರೆ DK ಸುಕುಮಾರ್ ಹೇಳ್ತಾರೆ ನಮ್ಮ ಸರ್ಕಾರ ಬಂದರೆ ಮೀಸಲಾತಿಯಲ್ಲಿ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಕ್ರಿಶ್ಚಿಯನ್ರಿಗೆ ಮರಾಠರಿಗೆ ಜೈನರು ಕೊಟ್ಟಂಥ ಮೀಸಲಾತಿ ತೆಗಿತೀನಿ ಮೊದಲೇ ಕ್ಯಾಬಿನೆಟ್ನಲ್ಲಿ ಇವತ್ತು ಹೇಳಿದ್ದಾರೆ ಹಾಗಾದರೆ ಅವರು ಕಾಂಗ್ರೆಸ್ಗೆ ಓಟ್ ಹಾಕಬೇಕು BJPಗೆ ಓಟ್ ಹಾಕಬೇಕು BJPಗೆ ಓಟ್ ಹಾಕಬೇಕು ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂದ್ರೆ ನೀವೆಲ್ಲರೂ ಸಣ್ಣ ಪುಟ್ಟ ಇವತ್ತು ಸಿದ್ದರಾಮಯ್ಯನು ಈ ರಾಜ್ಯದ 5 ವರ್ಷ ಮುಖ್ಯಮಂತ್ರಿ ಆದವರು ಲಿಂಗಾಯತ ಮುಖ್ಯಮಂತ್ರಿಗಳೆಲ್ಲ ಭ್ರಷ್ಟರು ತಿಳಿಯಾರ ಬೈಲಿ ಇವತ್ತು ನನಗೆ ಬೈಲಿ ಯಡಿಯೂರಪ್ಪನವ್ರಿಗೆ ಬೈಲಿ ಬೊಮ್ಮಾಯರಿಗೆ ಬೈಲಿ ಇಡೀ ಲಿಂಗಾಯತರೇ ಭ್ರಷ್ಟರು ಇಡೀ ಲಿಂಗಾಯತ ಸಮುದಾಯಕ್ಕೆ ಇವತ್ತು ಅಪಮಾನ ಮಾಡ್ಯಾರ ಸಿದ್ದರಾಮಯ್ಯನವರು ನಾವು ಸಿದ್ದರಾಮಯ್ಯನವ್ರಿಗೆ ಯಾವುದೇ ಸಂದರ್ಭದಲ್ಲಿ ಅವರಿಗೆ ರಾಜಕಾರಣಿಯಾಗಿ ನಾವು ಟೀಕಾ ಮಾಡಿರ್ಬೋದು ಹೊರತು ಈ ರಾಜ್ಯದ ಅತ್ಯಂತ ಪವಿತ್ರವಾದಂಥ ಹಾಲಮತ ಸಮಾಜ ಇವತ್ತೇನಾದರೂ ಮುಂದೆ ಎಷ್ಟೇ ಸಿಗಬೇಕಾದ್ರೆ ಅದು ಸಿದ್ದರಾಮಯ್ಯನವರಿಂದ ಸಿಗುವುದಿಲ್ಲ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ಅಮಿತ್ ಶಾ ಅವರಿಂದ ಮಾತ್ರ ಸಿಗಲಿಕ್ಕೆ ಸಾಧ್ಯತೆ ಅಂತ ನಾ ಎಲ್ಲ ತಿಳ್ಕೋಬೇಕು ಬಂಧುಗಳೇ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಈ ಚುನಾವಣೆಯಲ್ಲಿ ಜಾತಿ 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 ಲೆಕ್ಕ ಹಾಕ್ಬೇಡ್ರಿ ಈಗೇನು ಭಾಳ ಚ ಭಾಳ ವಿನಯ ತೋರಿಸ್ತಾರೆ ಭಾಳ ನಾಟಕ ಮಾಡ್ತಾರೆ ಒಂದು ಭಾಳಷ್ಟು ಕಳ್ಳನೆರಿಗಳಿರ್ತಾವೆ ನೀವು ಆರಿಸಿಬರುತ್ತಾನ ಭಾಳ ಮೆತ್ತಗಿರ್ತಾರೆ ಮುಂದೆ 5 ವರ್ಷ ಅವ್ರದ್ದು ಅವತಾರ ಗುರುತಾಗ್ತದೆ ಅದಕ್ಕೆ ಹಿಂದಕ್ಕೆ 10 ವರ್ಷ ನೋಡಿರಿ ನೀವು ಆ ಅವತಾರಗಳನ್ನು ಮತ್ತೆ ಇಲ್ಲಿ ತರಬೇಡ್ರಿ ದೇವರಿಬ್ಬರಿಗೆ ಕಾಂಗ್ರೆಸ್ ಬಂದರು ಸಾಬರ್ದೆ ನಡೀದು JDS ಬಂದರು ಸಾಬರ್ದೆ ನಡೀದು ಸಾಬರ್ದು ನಡಿಬೇಕೋ ಹಿಂದೂಗಳು ನಡಿಬೇಕು ಸಾಬರ್ದು ನಡಿಬೇಕೋ ಹಿಂದೂಗಳು ನಡಿಬೇಕು ಹಾಗಾದ್ರೆ BJPಗೆ ಓಟ್ ಹಾಕಬೇಕು ಅಮಿತ್ ಶಾ ಅವ್ರು ಇವತ್ತು ನಮಗೆ ಹಿಂದುಳಿದ ಮೀಸಲಾತಿ ಕೊಟ್ಟಾರ ಲಿಂಗಾಯತರಿಗೆ ಅದಕ್ಕೆ ನಾ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ನೀವೆಲ್ಲರೂ ಕೂಡಿ ನಾಳೆ 10ನೇ ತಾರೀಕಿಗೆ ಮುಂಜಾನೆ 7ಕ್ಕೇ ಯಾವುದೇ ಸಣ್ಣ ಪುಟ್ಟ ಆಸೆಗೆ ಬೀಳಬೇಡ್ರಿ ಇಟ್ಟು ನೀರಾವರಿ ಮಾಡ್ಯಾರ ಶಾಶ್ವತವಾದಂಥ ನಿಮ್ಮ ಮನೆ ಉದ್ಧಾರ ಆಗ್ತದೆ ಅದರ ಕಡೆ ಲಕ್ಷ ಕೊಟ್ಟು ನಮ್ಮ ದೇಶ ಸುರಕ್ಷತೆ ಇರಬೇಕು ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡೋದ್ರ ಮೂಲಕ ತಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದಂಥ ಸೋಮನಗೌಡ ಪಾಟೀಲ್ ಸಾಸನೂರವರಿಗೆ ಅವ್ರ ಗುರುತು ಕಮಲ್ ಹೋಗ ಆಶೀರ್ವಾದ ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಮತ್ತೊಮ್ಮೆ BJPಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಬೋಲೋ ಭಾರತ್ ಮಾತಾ ಕೀ ಸನ್ಮಾನ್ಯ ಅಮಿತ್ ಶಾಜಿ ಅವರಿಗೆ